ಕನ್ನಡದಲ್ಲಿ ಹೆಚ್ಚು ಬಂದಿರೋದೇ ಡ್ಯೇಟ್ ಸಾಂಗ್ ಅವ್ರು ಹೇಳಿದ್ರು ನನಗೆ ನನ್ನ ಲೈಫಲ್ಲಿ ಈ ತರ ಯಾವತ್ತೂ ಆಗಿಲ್ಲ ನಾನೊಂದು ಹಾಡನ್ನು ಹಾಡಿ ಟೋಟಲ್ ಲಿರಿಕ್ಸ್ನೆ ನೀವು ಚೇಂಜ್ ಮಾಡೋದು ನನ್ನ ಕೆರಿಯರ್ ಫಸ್ಟ್ ಟೈಮ್ ಈ ಥರದ್ದು ನಾನು ನೋಡ್ತಾ ಇದ್ದೀನಿ ಅಂದರು ಬರೆಯೋದಕ್ಕೆ ಪೆನ್ ಮುಂಚೆ ನಮಗೂ ಗೊತ್ತಿಲ್ಲ ಏನು ಹುಟ್ಟುತ್ತೆ ಅಂತ ನಾವು ಈಗ ನಮ್ಮ ಸಾಹಿತಿ ಮತ್ತು ನಿರ್ದೇಶಕರಾದ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಮನೇಲಿದ್ದೀವಿ ಅವರ ಸಂದರ್ಶನ ಮಾಡೋಕೆ ಅಂತ ಬಂದಿದ್ದೀವಿ ಅವರ ಹಾಡುಗಳ ಹಿಂದಿನ ಏನು ನಿರ್ದೇಶಕರಾಗಿ ಅವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅವ್ರನ್ನ ಪ್ರಭಾವಿಸಿರುವ ವ್ಯಕ್ತಿಗಳು ಪುಸ್ತಕಗಳು ಸಿನಿಮಾಗಳು ಯಾವ್ಯಾವ ಈ ರೀತಿ ಸುಮಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಬಂದಿದ್ದೀನಿ ನೋಡೋಣ ನಮ್ಗೇನೇನು ಸಿಗುತ್ತೆ ಅಂತ ಹೇಳಿ ನಿಮ್ಗೆಲ್ರಿಗೂ ನಾಗೇಂದ್ರ ಪ್ರಸಾದ್ ಅವರ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನನ್ನನ್ನು ಪ್ರಭಾವಿಸಿರುವ ಪುಸ್ತಕಗಳು ಮತ್ತು ವ್ಯಕ್ತಿಗಳು ತುಂಬ ಜನ ಇದ್ದಾರೆ ಒಬ್ಬರು ಇಬ್ಬರು ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ನಾನು ಭಾಳ ಹಿಂದೆ ಭಾಳ ಚಿಕ್ಕಂದೇ ಎಲ್ಲ ಕೈಗೆ ಸಿಕ್ಕಿದ್ದೆಲ್ಲ ಓದ್ತಿದ್ದೆ ಏನು ಸಿಕ್ಕಿದ್ರೂ ಅದನ್ನು ಬಿಡದೆ ಓದುವಂಥದ್ದು ಪ್ರತಿನಿತ್ಯ ನ್ಯೂಸ್ ಪೇಪರ್ನ ಮೇಲೆ ನಂದಿ ಮಾರ್ಕಿಂದ ಹಿಡಿದು ಕೊನೆಗೆ ಕ್ರಿಕೆಟ್ವರೆಗೆ ಯಾವುದನ್ನು ಬಿಡ್ತಿರಲಿಲ್ಲ ಎಲ್ಲ ಓದ್ತಿದ್ದೆ ಹಾಗಾಗಿ ಆದರೆ ಯಾವುದೋ ಒಂದು ದಿಕ್ಕಿನಲ್ಲಿ ಹೋದರೆ ಚಂದ ಅಂತ ನನಗೊಬ್ಬರು ಹೇಳಿದರು ನೀನು ಯಾರಾದರೂ ಒಬ್ಬರನ್ನು ಓದ್ಕೋ ಮೊದಲು ಎಲ್ಲ ಓದಿದ್ರೆ ಯಾವುದೂ ಪರಿಪೂರ್ಣವಾಗಿ ಓದಿದಾಗ ಆಗ ಆಗೋದಿಲ್ಲ ಅಂತ ಆಗ ನಾನು ಶುರು ಮಾಡಿದ್ದು ದಾರಾಬೇಂದ್ರೆಯವರನ್ನು ಓದಲಿಕ್ಕೆ ಏಕೆಂದರೆ ಬೇಂದ್ರೆಯವರ ಪದ್ಯಗಳು ಅಥವಾ ಅವರ ಮಾತು ಅವರ ಕೃತಿಗಳೆಲ್ಲವೂ ಒಂಥರ ಲಾಲಿತ್ಯಪೂರ್ಣವಾದಂಥವು ಪದಗಳಿಗೆ ಒಂದು ಗೇಯತೆ ಇರುವಂಥದ್ದು ಅವರು ಅವರ ಪ್ರತಿ ಪದದಲ್ಲೂ ಒಂದು ಸಂಗೀತ ಇದೆ ಹಾಗಾಗಿ ಬಹುಶಃ ಅದು ನನಗೆ ಹೆಚ್ಚು ಆಪ್ತ ಆಯಿತು ಅಂತ ಕಾಣುತ್ತೆ ನಾನು ಬೇಂದ್ರೆ ಅವರ ಎಲ್ಲ ಕವನ ಸಂಕಲನಗಳನ್ನು ಓದೋದು ಮತ್ತು ಅವರ ಸಮಗ್ರ ಸಾಹಿತ್ಯವನ್ನು ಓದೋವಂಥದ್ದು ಇದನ್ನು ಮಾಡ್ತಾ ಹೋದೆ ಅದಾದಮೇಲೆ ಬೇರೆ ಬೇರೆ ಪುಸ್ತಕಗಳನ್ನು ಓದಿದ್ದೇನೆ ಎಸ್ ಎಲ್ ಭೈರಪ್ಪ ಕಾದಂಬರಿಗಳನ್ನು ಓದ್ತಾ ಹೋದೆ ಅದು ಬೇರೆ ಇನ್ನೊಂದು ಜಗತ್ತದ್ದು ಇನ್ನೊಂದು ಪ್ರಪಂಚ ಸಂಪೂರ್ಣವಾಗಿ ತಿಳ್ಕೊಂಡ ಇಲ್ವಾ ಅನ್ನೋದು ಬೇರೆ ಆದರೆ ಓದಿದೆ ಅನ್ನೋದಷ್ಟೇ ಹಾಗೆ ಆಮೇಲೆ ನನಗೆ ಪುಸ್ತಕಗಳನ್ನು ಅನೇಕರಿಗೆ ಒಂದು ಬರ್ತ್ಡೇ ಗಿಫ್ಟಾಗಿ ಕೊಡೋಂಥ ಅಭ್ಯಾಸ ಇದೆ ಅದರಲ್ಲಿ ಹೆಚ್ಚು ನಾನು ಕೊಟ್ಟಿದ್ದು ವಿವೇಕಾನಂದರ ಪುಸ್ತಕಗಳು ಮತ್ತು ಬದುಕಲು ಕಲಿಯಿರಿ ಸ್ವಾಮಿ ಜಗದಾತ್ಮಾನಂದ ಅವರ ಬದುಕಲು ಕಲಿಯಿರಿ ಅಂತ ವಾಲ್ಯೂಮ್ಸ್ ಇದ್ದಾವೆ ಅವು ತುಂಬ ಬದುಕಿನಲ್ಲಿ ಹತಾಶೆಯಾಗಿ ನಿರಾಸೆಯಾಗಿ ಬೇಸರದಲ್ಲಿರುವಂಥವ್ರಿಗೆ ಒಂಥರ ಚುಚ್ಚುಮದ್ದುಗಳ ಹಾಗೆ ಕೆಲಸ ಮಾಡುತ್ತೆ ಆ ಪುಸ್ತಕಗಳು ಬದುಕಿನ ಕಡೆ ಒಂದು ಆಶಾಭಾವನೆಯನ್ನು ಹೊರಡಿಸುತ್ತೆ ಆ ಕಡೆ ಕರ್ಕೊಂಡು ಹೋಗುತ್ತೆ ಅಂಥ ಪುಸ್ತಕಗಳು ಇನ್ನು ವ್ಯಕ್ತಿಗಳು ಅಂದರೆ ನಾನು ಬಲ್ಲ ವ್ಯಕ್ತಿಗಳು ಕಡಿಮೆ ಅದನ್ನು ನಾನು ಓದಿಕೊಂಡ ವ್ಯಕ್ತಿಗಳೇ ಹೆಚ್ಚು ಬಲ್ಲ ವ್ಯಕ್ತಿಗಳಲ್ಲಿ ನನಗೊಂದು ಒಂದು ಪ್ರಭಾವಕ್ಕೆ ಅಂತ ಯಾರನ್ನೂ ನಾನು ಹೇಳೋಕ್ಕೆ ಸಾಧ್ಯ ಅಲ್ಲ ಇವರಿಂದ ನಾನು ಪ್ರಭಾವಿತನಾದೆ ಅಂತ ಆದರೆ ಎಲ್ಲರನ್ನೂ ನಾನು ಪರಂಪರೆಯನ್ನು ಗೌರವಿಸುವ ಒಂದು ಮೊದಲ ಏನು ನನ್ನ ಆದ್ಯತೆ ಅದು ಯಾಕೆಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಲಿ ಯಾವುದನ್ನೇ ಮಾಡಲಿ ಮೊದಲು ನಾವೇನು ಮಾಡ್ತೀವಿ ಅದರ ಆ ಕ್ಷೇತ್ರದಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ನಮಗೆ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳಿಂದ ಹಿಡಿದು ಕೂರಾ ಸೀತಾರಾಮ್ ಶಾಸ್ತ್ರಿ ದೇವು ನರಸಿಂಹಶಾಸ್ತ್ರಿ ತಾರಾಸು ಅನಕ್ರು ಸೋರಟ್ ಅಶ್ವಥ್ ವಿಜಯನರಸಿಂಹ ಉದಯ್ ಶಂಕರ್ ಆರ್ ಎನ್ ಜೆ ಗೋಪಾಲ್ ಹೀಗೆ ಪಟ್ಟಿ ಬೆಳೀತಾನೇ ಹೋಗುತ್ತೆ ಆ ಎಲ್ಲ ಪಟ್ಟಿಯಲ್ಲಿ ಕೂರಾ ಸೀತಾರಾಮ್ ಶಾಸ್ತ್ರಿಯವರು ಕನ್ನಡದ ಚಿತ್ರಗೀತೆಗಳ ಪಿತಾಮಹ ಅಂತ ಕರೀತಾರೆ ಯಾಕೆಂದರೆ ಕನ್ನಡ ಚಿತ್ರಗೀತೆಗಳಿಗೆ ಒಂದು ಆಕೃತಿಯನ್ನು ಕೊಟ್ಟವರು ಅದನ್ನು ಹೆಚ್ಚು ಬೆಳಗಿದವರು ಅಥವಾ ಅದನ್ನು ತುಂಬ ಸಮರ್ಥವಾಗಿ ಹೆಚ್ಚು ಬಳಸಿಕೊಂಡವರು ಮತ್ತು ಬೆಳೆಸಿದವರು ಹುಣಸೂರು ಕೃಷ್ಣಮೂರ್ತಿಯವರು ಅದರ ನಂತರ ಈ ಮೂರು ರತ್ನಗಳು ವಿಜಯನರಸಿಂಹ ಉದಯ ಉದಯ್ ಶಂಕರ್ ಮತ್ತು ಆರ್ ಎನ್ ಜೆ ಗೋಪಾಲ್ ಸೊ ಇವರನ್ನೆಲ್ಲ ಅವರ ಹಾಡುಗಳನ್ನು ಕೇಳೋದು ಅದನ್ನು ಅದರಲ್ಲಿರುವ ಸಾಹಿತ್ಯಿಕ ಗುಣಗಳೇನು ಅದು ಯಾಕೆ ಇಷ್ಟ ಆಗ್ತಾ ಹೋಯಿತು ಇದರ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ನೋಡೋವಂಥದ್ದು ಅದಾದ ನಂತರ ಒಂದು ಹೊಸ ಪೀಳಿಗೆಯ ಒಂದು ಒಂದು ತಲೆಮಾರಿಗೆ ಒಂದು ಹೊಸ ತಲೆಮಾರಿಗೆ ಒಂದು ಹೊಸ ವಿಷಯವನ್ನು ಹೊಸದಾಗಿ ಕೊಟ್ಟಂಥ ಹಂಸಲೇಖ ಅವರು ಸೊ ಅವರ ಸಾಹಿತ್ಯ ಇದನ್ನೆಲ್ಲ ಕೇಳ್ತಾ ಬೆಳೆದೋನು ನಾನು ಅಷ್ಟೇ ಹಾಗಾಗಿ ಇವೆಲ್ಲವೂ ನನ್ನನ್ನು ಪ್ರಭಾವಿಸಿರುವ ಅಂಶಗಳೇ ಇವತ್ತಿಗೂ ಕೂಡ ನಾನು ಒಂದು ಪುಸ್ತಕ ಓದದೆ ಒಂದು ಸಿನಿಮಾ ನೋಡದೆ ಆ ದಿನ ನನ್ನದು ಪರಿಪೂರ್ಣ ಆಗೋದಿಲ್ಲ ಅದು ಇಂಥದ್ದೇ ಅಂತಲ್ಲ ಬಹುಶಃ ರಾಜ್ಕುಮಾರ್ ಅವರ ಅಷ್ಟೂ ಚಿತ್ರಗಳನ್ನು ಹುಡುಕಿ ಹುಡುಕಿ ನೋಡಿದ್ದೇನೆ ವಿಷ್ಣುವರ್ಧನ್ ಅವರು ಅಷ್ಟೂ ಚಿತ್ರಗಳನ್ನು ನೋಡಿದ್ದೇನೆ ಪುಟ್ಟಣ್ಣನವರ ಸಿನಿಮಾಗಳು ಗಿರೀಶ್ ಅವರ ಸಿನಿಮಾಗಳು ಎಲ್ಲ ಥರದ ಸಿನಿಮಾಗಳು ಕನ್ನಡದ ಮಟ್ಟಿಗೆ ಹೇಳೋದಾದರೆ ಎಲ್ಲ ಸಿನಿಮಾಗಳು ನೋಡಿದ್ದೇನೆ ಅದೊಂಥರ ಚಟವೂ ಹೌದು ಅದು ಒಳ್ಳೆಯ ಚಟ ನಮ್ಮಂಥವ್ರಿಗೆ ಬೇರೆ ಏನೋ ಕೆಲಸ ಮಾಡೋರಿಗಲ್ಲ ಸಿನಿಮಾದವ್ರಿಗೆ ಸಿನಿಮಾ ನೋಡೋದು ಒಳ್ಳೆಯ ಚಟ ಸಾಕಷ್ಟು ಸಿನಿಮಾ ನೋಡಿ ಹಂಸಲೇಖ ಅವರ ಶಿಷ್ಯರದು ಪಟ್ಟಿ ಭಾಳ ದೊಡ್ಡದಿದೆ ಅವರು ಕಲ್ಯಾಣ್ ಹೀಗೆ ಒಂದು ದೊಡ್ಡ ಪಟ್ಟಿನೇ ಇದೆ ಹಾಡುಗಾರರಿದ್ದಾರೆ ತುಂಬ ಜನ ಆದರೆ ನಾನು ಹಂಸಲೇಖ ಅವರ ಗರಡಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಅವರು ಶಿಷ್ಯವೃತ್ತಿ ಮಾಡದೇ ಇದ್ದರೂ ಕೂಡ ನಾನು ಅವ್ರನ್ನ ಒಂಥರ ಮಾನಸಿಕ ಗುರು ಅಂತಲೇ ಭಾವಿಸ್ತೀನಿ ಯಾಕೆಂದರೆ ಕಲಿಸಿದ ಕಲಿಸಿದಾತಂ ಗುರು ಅಂತ ಯಾರು ಒಂದು ಅಕ್ಷರ ಕಲಿಸ್ತಾನೋ ಅವನ ಗುರು ಅಂತ ಹಂಸಲೇಖ ಅವರು ನಮಗೆ ಚಿತ್ರಗೀತೆಗಳನ್ನು ಹೊಸದಾಗಿ ಕಟ್ಟಿಕೊಡುವುದು ಹೇಗೆ ಅನ್ನೋಂಥದ್ದನ್ನು ಅವರೆಲ್ಲೂ ಪಾಠ ಮಾಡಲಿಲ್ಲ ಅವ್ರ ಹಾಡುಗಳ ಮೂಲಕ ನಾವು ಕಲ್ತಿದ್ದದ್ದು ಹೊಸದಾಗಿ ಏನನ್ನೋ ಅದೇ ವಿಷಯವನ್ನು ಹೊಸದಾಗಿ ಕಟ್ಟಿಕೊಡಬೇಕು ಅನ್ನೋಂಥದ್ದು ಅದು ಬಹಳ ಮುಖ್ಯ ಒಬ್ಬ ಗೀತರಚನೆಕಾರನಿಗೆ ಆ ನಿಟ್ಟಿನಲ್ಲಿ ನನಗೆ ಹಂಸಲೇಖ ಅವರು ಗುರುಗಳು ಅಂತೀನಿ ಇನ್ನು ಅವರ ಮತ್ತು ನನ್ನ ಒಂದು ಒಡನಾಟ ಹೇಳೋದಾದರೆ ಸುಮಾರು ನನ್ನ ಜರ್ನಿಯ ಮೊದಲಿನಿಂದ ಇವತ್ತಿನವರೆಗೂ ಕೂಡ ಯಾಕೆಂದರೆ ಅವರು ನಾನು ಯಾವುದೋ ಒಂದು ಒಳ್ಳೆಯ ಸಾಲು ಬರೆದಾಗ ನನಗೆ ಫೋನ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ ಇದು ಚೆನ್ನಾಗಿ ಬರೆದಿದೆಯಾ ಕಣಯಾ ದೊರೆ ಅಂತ ಒಂದು ಮೆಸೇಜ್ ಮಾಡ್ತಾರೆ ಯಾವುದೋ ಸಾಲು ಕೇಳಿದಾಗ ಬೇರೆಯವ್ರ ಹತ್ರ ಹೇಳ್ತಾರೆ ಆಮೇಲೆ ಒಂದು ವೇದಿಕೆಯಲ್ಲಿ ನನ್ನ ಉತ್ತರಾಧಿಕಾರಿ ಇವನೇ ಅಂತ ಹೇಳಿದ್ರು ಸೊ ಇದೆಲ್ಲ ಅದು ಅವರ ಅವರ ದೊಡ್ಡತನ ಮತ್ತು ನಮ್ಮ ಪ್ರೀತಿ ಅಷ್ಟೇ ಚಿತ್ರಗೀತೆಗಳು ಒಂದು ಆ ಸಂದರ್ಭಕ್ಕೆ ಆ ಸಿನಿಮಾಗೆ ಬರೆಯುವಂಥದ್ದಿರುತ್ತೆ ಅದು ಅನೇಕ ಸಲ ಏನಾಗುತ್ತೆ ಲಾರ್ಜರ್ ದ್ಯಾನ್ ಲೈಫ್ ಅಂತ ಒಬ್ಬ ನಾಯಕನ್ನ ಒಂದು ಈಗ ಹಿಟ್ ಔಟ್ ಆರ್ ಗೆಟ್ ಔಟ್ ಇವನ್ ಆರ್ಡಿ ಕಟ್ಔಟ್ ಅನ್ನೋದಾಗಲಿ ಅಥವಾ ಚಕ್ರವರ್ತಿ ಆಗಲಿ ಸಾರಥಿ ಆಗಲಿ ಒಂದೊಂದು ಒಂದೊಂದು ನೀವು ನೋಡ್ತಾ ಹೋದರೆ ಅವೆಲ್ಲವೂ ಒಂದು ನಾಯಕನ ಲಾರ್ಜರ್ ದ್ಯಾನ್ ಲೈಫ್ನ ಒಂದು ಒಂದು ಸ್ಕ್ರೀನ್ ಅದು ಸೊ ಅಂಥ ಹಾಡುಗಳು ಇಷ್ಟ ಆಗುವಂಥದ್ದು ಈ ಥರದ್ದಿದೆ ಮತ್ತು ಒಂದಷ್ಟು ಹಾಡುಗಳು ಸಾಂದರ್ಭಿಕ ಅಷ್ಟೆ ಆದರೆ ಸದಾ ಕಾಲ ನಿಲ್ಲುವಂಥ ಹಾಡುಗಳು ಅದು ಪ್ರೀತಿ ಪ್ರೇಮದ್ದಾಗ್ಬೋದು ತತ್ವಗೀತೆ ಆಗ್ಬೋದು ತುಂಬ ಹಾಡುಗಳು ಇವೆ ಅಂಥದ್ರಲ್ಲಿ ನನಗೆ ಬಹಳ ನನಗೆ ಹೆಸರು ಮತ್ತು ಖುಷಿ ಎರಡನ್ನೂ ತಂದುಕೊಟ್ಟ ನೂರಾರು ಹಾಡುಗಳಿವೆ ಅದರಲ್ಲಿ ನಾನು ಒಂದು ಎರಡು ಅಂತ ಬಿಡಿಸಿ ಬಿಡಿಸಿ ಹೇಳೋದಕ್ಕಿಂತ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದನೋ ಅನ್ನೋ ತಾಯಿ ಹಾಡು ಎಕ್ಸ್ಕ್ಯೂಸ್ ಮಿ ಚಿತ್ರದ್ದು ನೀನೆ ರಾಮ ನೀನೇ ಶ್ಯಾಮ ಕಣ್ಣ ಸಲಿಗೆ ಮೋಡದ ಒಳಗೆ ಸಾಲು ತಿಲ್ಲವೆ ಸಾಲು ತಿಲ್ಲವೆ ಹುಟ್ಟು ಎರಡಕ್ಷರ ಹೀಗೆ ಒಂದಷ್ಟು ಪಟ್ಟಿ ಇದೆ ಆ ಹಾಡು ಅಂತ ಅಂದಾಗ ನಾನೊಂದು ಒಂದು ಕ್ಷಣ ನಿಂತು ಆ ಹಾಡಿನ ಬಗ್ಗೆ ನನಗೇ ಗೌರವ ಬರುತ್ತೆ ಅದು ಭಾಳ ಮುಖ್ಯ ಒಬ್ಬ ಬರೆದವನಿಗೇನೆ ಈ ಹಾಡಿನ ಬಗ್ಗೆ ಒಂದು ಗಾಂ ಗಾಂಭೀರ್ಯ ಇದೆ ಹಾಡಿನೊಳಗೆ ಅನ್ನುವ ಅನ್ನುವುದನ್ನು ಗ್ರಹಿಸಿಬಿಟ್ರೆ ಅದು ಅದೇ ಪ್ರೀತಿ ಅದು ಮೊದಮೊದಲು ಬರೆದ ಹಾಡುಗಳಲ್ಲಿ ಅದಿತ್ತು ಅಂದರೆ ನನಗೆ ಗೊತ್ತಿಲ್ಲದೆ ಹಿಟ್ಟಾಗೋದು ಅನ್ನೋದಕ್ಕಿಂತ ಹಿಟ್ ಆಗಬೇಕಾಗಿತ್ತು ಇದು ಯಾಕೋ ಆಗಲಿಲ್ಲ ಅಂತ ಕೈ ಕೈ ಇಸ್ಕೊಳ್ಳೋ ಥರದ್ದು ಒಂದಷ್ಟು ಆಗ್ತಿತ್ತು ಬಿಗಿನಿಂಗ್ ಡೇಸಲ್ಲಿ ಆಮೇಲೆ ಆಮೇಲೆ ಏನಾಯಿತು ಅಂದರೆ ನಮಗೆ ಈ ಸಂಗೀತ ಸಿನಿಮಾ ಸಂಗೀತ ಮತ್ತು ಆ ಚಿತ್ರದ ಒಟ್ಟು ಸ್ಟ್ರೆಂತು ಮತ್ತು ನಾವು ಬರಿತಾ ಇರುವಂಥದ್ದು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಇದು ಕೆಲಸ ಮಾಡುತ್ತಾ ಇಲ್ವಾ ಆ ಸಂದರ್ಭ ಬ ಆಗೇನು ಮಾಡ್ತೀವಿ ಅಂದರೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ ಈ ಟ್ಯೂನ್ ಸುಮಾರಾಗಿದೆ ಇನ್ನೇನಾದರೂ ಮಾಡಿ ನಾನು ಇನ್ನೂ ಬರೀತೀನಿ ಅಂತ ಭಾಳ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಮಾಡಿದಂಥವ್ರು ಇದ್ದಾರೆ ಅನೇಕ ಮ್ಯೂಸಿಕ್ ಡೈರೆಕ್ಟ್ರು ಇವತ್ತಿನ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರು ಅಂತ ಹೇಳ್ಬೋದು ನಾನು ಇದೇನೋ ಟ್ಯೂನ್ ಸುಮಾರು ಅಂತನಲ್ಲ ಅಂತ ಹೇಳಿ ಅವರ ಕಂಪೋಸ್ ಮತ್ತೆ ಇನ್ನೇನೋ ಮಾಡಿ ಮಾಡ್ತಾರೆ ಆ ಥರದ್ದಾಗುತ್ತೆ ಎಷ್ಟೋ ಸಲ ನಾನೇ ಬರೆದಿರೋ ಹಾಡುಗಳು ರೆಕಾರ್ಡಿಂಗ್ ಹೊತ್ತಿಗೆ ನನಗೆ ಇಷ್ಟ ಆಗದೆ ನಾನೇ ಓಡಿ ಹೋಗಿ ನಿಲ್ಲಿಸಿ ಇದು ಬೇಡ ಚೆನ್ನಾಗಿಲ್ಲ ಈ ಟ್ಯೂನ್ಗೆ ಅದು ಯಾಕೋ ನನಗೆ ಅನ್ನಿಸ್ತಿಲ್ಲ ಬರೆದಾಗ ಬರೆದು ಬಿಟ್ಟಿರ್ತೀನಿ ಆಗುತ್ತೆ ಆಮೇಲೆ ಅದು ನನಗೆ ನನ್ನನ್ನು ಅದು ಅದು ಕಾಡಬೇಕು ಅದೆಲ್ಲೋ ಒಂದು ಕಡೆ ನನ್ನನ್ನು ಮತ್ತೆ ನಾನು ಗುನ್ಗೋ ಹಾಗಾಗಬೇಕು ಆ ಹಾಡು ಹಾಂ ಇದು ವರ್ಕ್ ಆಗುತ್ತೆ ಅಂತ ಹಾಗಾಗದೇ ಇದ್ದಾಗ ನಾನೇ ಹೋಗಿ ಇದು ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ ಮತ್ತೆ ಬರಿತೀನಿ ಹೇಳಿ ಬರೆದದ್ದು ಉಂಟು ಉದಾಹರಣೆಗೆ ಸಾಲು ತಿಲ್ಲವೇನೇ ಇದೆ ಸಾಲು ತಿಲ್ಲವೇ ಸಾಲು ತಿಲ್ಲವೆ ಹಾಡು ರೆಕಾರ್ಡಿಂಗ್ ಆಗಿದ್ದು ಬಾಂಬೇಲಿ ಆ ರೆಕಾರ್ಡಿಂಗ್ ಹಾ ಆಗುವಾಗ ನಾನು ಮುಂಚೆ ಬರೆದಿದ್ದ ಅದಕ್ಕೆ ನಶೆ ಏರಿದೆ ನಶೆ ಏರಿದೆ ಅಂತ ಅದು ರೆಕಾರ್ಡ್ ಆಯಿತು ಅಲ್ಲಿಂದ ನನಗೆ ಸಾಂಗ್ ಕಳಿಸಿದ್ರು ಕೇಳಿದೆ ಕೇಳಿದ ಮೇಲೆ ಯಾಕೋ ನನಗೆ ಚೆನ್ನಾಗಿ ಅನಿಸ್ಲಿಲ್ಲ ಶ್ರೇಯ ಘೋಷಲ್ ಹಾಡ್ ಹಾಡಿದ್ದಾರೆ ಕೇಳೋಕ್ಕೆ ಹೊಸದು ಎಲ್ಲ ಚೆನ್ನಾಗಿದೆ ಆದರೆ ಲಿರಿಕ್ ಯಾಕೋ ಸುಮಾರಾಗಿದೆ ಅದು ಯಾಕೋ ಅಂತ ಅನಿಸಿಲ್ಲ ನನಗೆ ಅದಕ್ಕೆ ತಕ್ಷಣ ನಾನು ನಿರ್ಮಾಪಕರು ಸೂರಪ್ಪ ಬಾಬು ಅವ್ರಿಗೆ ಹೇಳಿದೆ ಸರ್ ಈ ಥರ ನನಗೆ ಯಾಕೋ ಸಮಾಧಾನ ಇಲ್ಲ ನಾನು ಬಾಂಬೆಗೆ ಹೋಗಬೇಕು ಅಂದೆ ತಕ್ಷಣ ಅವರು ಅದು ಏನು ಬೇಕಾದರೂ ಮಾಡಿ ಅಂತೇಳಿ ಇಮ್ಮಿಡಿಯೇಟ್ ಟಿಕೆಟ್ ಹಾಕಿದ್ರು ಇಲ್ಲಿಂದ ಹೈದ್ರಾಬಾದ್ ಬಾಂಬೆಗೆ ಹೋದೆ ಹೋಗಿ ಶ್ರೇಯಾ ಘೋಷಾಲ್ ಅವರು ಬೇರೆ ಬೇರೆ ಹಾಡು ಆಡ್ತಿದ್ದರು ಅದೇ ಸ್ಟುಡಿಯೋದಲ್ಲಿ ಸಂಜೆ ನಾಲ್ಕು ಗಂಟೆ ಇದು ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆಗೆ ನಾನು ಕಳಿಸಿದ್ರು ನಾಲ್ಕು ಗಂಟೆಗೆ ಬಾಂಬೆ ಸ್ಟುಡಿಯೋಲಿದ್ದೆ ನಾನು ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಇಡೀ ಹಾಡನ್ನು ಬೇರೆ ಲಿರಿಕ್ ಹೋಗ್ತಾ ಫ್ಲೈಟಲ್ಲಿ ಬರೆದೆ ಅವ್ರು ಕುತ್ಕೊಂಡು ಬರದೆ ಅವ್ರು ಹಾಡಿಸಿ ನನಗೆ ಸೌಂಡ್ ಚೆನ್ನಾಗಿ ಕೇಳಿಸ್ತಿಲ್ಲ ಇನ್ನೇನೋ ಬೇರೆ ಇರಿ ಮೇಡಮ್ ಅಂಥೇಳಿ ಇನ್ನೊಂದು ಲೈನ್ ಬದಲಾಯಿಸಿದೆ ಹೀಗೆ ಮಾಡಿ ಆ ಹಾಡು ಹೊರಗಡೆ ಬಂತು ಅದಾದಮೇಲೆ ಇವತ್ತು ಅದು ದೊಡ್ಡ ಯಶಸ್ಸಾಯಿತು ಖುಷಿಯಾಗುತ್ತೆ ಇಲ್ಲ ಸಹಜವಾಗಿ ಯಾವುದು ಯಾವುದೇ ಸಿಂಗರ್ಸ್ ಆದ್ರೂ ಯಾರಿಗೆ ಆದ್ರೂ ಸಂಪೂರ್ಣವಾಗಿ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ತೃಪ್ತಿ ಇರಬೇಕು ಕಂಪೋಸ್ ಮಾಡಿದ್ದು ಆ ತೃಪ್ತಿ ಲಿರಿಸಿಸ್ಟಿಗಿರಬೇಕು ಹಾಂ ಇದು ಒಳ್ಳೆ ಟ್ಯೂನು ನಾನು ಒಳ್ಳೆ ಇದು ಬರಿತೀನಿ ಸಿಂಗರ್ಗೆ ಆ ನಾನೊಂದು ಒಳ್ಳೆ ಸಾಹಿತ್ಯ ಹಾಡ್ತಾಯಿದ್ದೀನಿ ಒಳ್ಳೆ ಟ್ಯೂನ್ಗೆ ಹಾಡ್ತಾ ಇದ್ದೀನಿ ಈ ಮೂರು ಸೇರಿದಾಗ ಏನಾಗುತ್ತೆ ಮೂವರಿಗೂ ಪರಿಪೂರ್ಣತೆ ಅಂತ ಆ ಹಾಡಿನ ಮೇಲೆ ನಿಜವಾದ ನಂಬಿಕೆ ಮತ್ತು ಪ್ರೀತಿ ಹುಟ್ಟುತ್ತೆ ಆಗ ಹಾಡು ಡೆಫಿನೆಟಾಗಿ ಹಿಟ್ಟಾಗುತ್ತೆ ಸೊ ಈ ಶ್ರೇಯಗೌಶಲ ಯಾವುದೇ ಸಿಂಗರ್ಸ್ ಆಗಲಿ ಒಪ್ಕೋತಾರೆ ಆದರೆ ನಾವು ಹೇಳೋ ವಿಧಾನ ಇರುತ್ತೆ ಅವರು ಹೇಳಿದ್ರು ನನಗೆ ನನ್ನ ಲೈಫಲ್ಲಿ ಈ ಥರ ಯಾವತ್ತೂ ಆಗಿಲ್ಲ ನಾನೊಂದು ಹಾಡನ್ನು ಹಾಡಿ ಟೋಟಲ್ ಲಿರಿಕ್ಸ್ನೇ ನೀವು ಚೇಂಜ್ ಮಾಡಿರೋದು ನನ್ನ ಕೆರಿಯರಲ್ಲೇ ಫಸ್ಟ್ ಟೈಮ್ ಈ ಥರದ್ದು ನಾನು ನೋಡ್ತಾ ಇದ್ದೀನಿ ಅಂದರು ಇರಬಹುದು ಆದರೆ ನಾ ನಾನು ನನ್ನ ಕೆರಿಯರಲ್ಲೂ ನಾನು ಈ ಥರದ್ದು ಸಾಕಷ್ಟು ಮಾಡಿದ್ದೀನಿ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್ಗೆ ಯಾವುದೇ ಸಿಂಗರ್ಸ್ ಆದರೂ ಕೂರಿಸ್ಬಿಟ್ಟು ಅಲ್ಲೇ ಲಿರಿಕ್ ಬರೋದು ಮಾಡಿದ್ದು ಉಂಟು ಆಗಿರುವಾಗ ನಮಗೆ ಯಾವ ಇದು ಇಲ್ಲ ಯಾವ ಆದರೂ ಅಷ್ಟೇ ಯಾಕಂದರೆ ಹಾಡು ಮುಖ್ಯ ಆಗುತ್ತೆ ಯಾರ ವೈಯಕ್ತಿಕ ಪ್ರತಿಷ್ಠೆಗಳು ಮುಖ್ಯ ಆಗೋದಿಲ್ಲ ಹಾಡು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದು ಹಾಡು ಹಾಡು ಹೊರಗಡೆ ಬಂದ ಮೇಲೆ ಅದು ನಾಗೇಂದ್ರ ಪ್ರಸಾದ್ ಅಷ್ಟು ಹಾಡು ಎಲ್ಲಿವರೆಗೆ ಅಂದರೆ ಹೊರಗೆ ಹೋಗೋರಿಗೆ ಹೊರಗೆ ಹೋದ್ಮೇಲೆ ಅದು ಜನರ ಹಾಡು ಜನಪದ ಜನಪದ ಒಂದು ರೀತಿ ಹೇಳಬೇಕು ಅಂದರೆ ಶೂನ್ಯದಲ್ಲಿ ಯಾವುದೂ ಹುಟ್ಟೋದಿಲ್ಲ ಆದರೆ ಸಿನಿಮಾಗೆ ಮತ್ತು ಸಿನಿಮಾ ಚಿತ್ರಗೀತೆಗಳಿಗೆ ಅಂತ ಬಂದಾಗ ಒಂದು ರೀತಿ ಅದು ಅಂತರದಲ್ಲಿ ಹುಟ್ಟುತ್ತೆ ಅಂತ ಹೇಳಬೇಕು ಒಂದು ಗಾಳಿಯಲ್ಲೇ ಯಾಕೆ ನಾವು ಈ ಒಂದು ಟ್ಯೂನ್ ಕಂಪೋಸ್ ಮಾಡೋರು ಕೂಡ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿದಾಗ ಅದನ್ನು ಯಾವ ಮೈಂಡ್ ಸೆಟ್ಟಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾವ ಸಂದರ್ಭ ಆ ಸಂದರ್ಭಕ್ಕೆ ಅವರೊಳಗೆ ಇರುವಂಥ ಸಂಗೀತ ಏನನ್ನು ಹೊರಗಡೆ ಕೊಡುತ್ತೋ ಅದನ್ನು ಅವರು ಕಂಪೋಸ್ ಮಾಡ್ತಾರೆ ಆ ಕಂಪೋಸ್ ಮಾಡಿದ ಟ್ಯೂನನ್ನು ಕೇಳಿದಾಗ ನಮಗೇನು ಅನಿಸುತ್ತೋ ಆ ಸಂದರ್ಭಕ್ಕೆ ಆ ಟ್ಯೂನಿಗೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ನಮಗನ್ನಿಸುವ ವಿಷಯವನ್ನು ಹೊರಗಾಕ್ತೀವಿ ಬರೆಯೋದಕ್ಕೆ ಪೆನ್ನಿಡೋದಕ್ಕೆ ಮುಂಚೆ ನಮಗೂ ಗೊತ್ತಿಲ್ಲ ಏನು ಹುಟ್ಟುತ್ತೆ ಅಂತ ಸೊ ಹಾಡು ಹುಟ್ಟುವ ಸಮಯ ಅಂತ ಅಂದರೆ ಅದು ಯಾರಿಗೂ ಗೊತ್ತಿಲ್ಲದೆ ಇರೋ ಸಮಯ ಅದಷ್ಟೇ ನಮಗೂ ಗೊತ್ತಾಗಲ್ಲ ಹಾಡುಗಳ ಆಕೃತಿಯಲ್ಲಿ ಅದರ ಸ್ವರೂಪದಲ್ಲಿ ಏನು ದೊಡ್ಡ ಬದಲಾವಣೆ ಆಗಿಲ್ಲ ಅದೇ ಪಲ್ಲವಿ ಅದೇ ಚರಣ ಅದೇ ಚರಣ ಹಾಡುಗಳನ್ನು ಹಾಡುಗಳಿಗೆ ಸಂದರ್ಭ ರೂಪಿಸೋದಿದೆಯಲ್ಲ ಅದು ಕೂಡ ಅಂಥ ವ್ಯತ್ಯಾಸ ಏನಾಗಿಲ್ಲ ಯಾಕೆಂದ್ರೆ ಡ್ಯೂಯೇಟ್ ಸಾಂಗ್ ಇರುತ್ತೆ ಪ್ಯಾಥೋ ಸಾಂಗ್ ಇರುತ್ತೆ ಲವ್ ಸಾಂಗ್ ಇರುತ್ತೆ ಹೀರೋ ಸೋಲೋ ಫೀಲ್ ಮಾಡುತ್ತಾನೆ ಹೀರೋಯಿನ್ ಸೋಲೋ ಫೀಲ್ ಮಾಡ್ತಾಳೆ ಹೀರೋ ಇಂಟ್ರೊಡಕ್ಷನ್ ಇರುತ್ತೆ ಎಲ್ಲ ಇರ ಎಲ್ಲ ಅದೇ ಇರ ಇರುತ್ತೆ ಆದರೆ ಇವಾಗ ಬದಲಾಗಿರೋದೇನು ಅಂದರೆ ಸಹಜವಾಗಿ ಕಾಲ ಬದಲಾದಾಗೆ ನಮಗೆ ಸಮಾಜ ಸಮಾಜ ಒಂದು ಬದಲಾವಣೆ ಕಂಡಿದೆಯಲ್ಲ ಒಂದು ಸ್ಥಿತಿಯಂತರ ಅಂತ ಹೇಳ್ತೀವಿ ನಾವು ಆವತ್ತಿಗೂ ಇವತ್ತಿಗೂ ಬಹಳ ದೊಡ್ಡ ನಮ್ಮ ಹತ್ರ ಅವತ್ತು ಅದು ಯಾವುದು ಉದಯ್ ಶಂಕರ್ ಅವರು ಬರೆಯುವ ಕಾಲದಲ್ಲಿ ಟೆಲಿಫೋನ್ ಇತ್ತು ಇವತ್ತು ಒಬ್ಬ ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಇದೆ ಹೀಗೆ ಗ್ಯಾಡ್ಜೆಟ್ಗಳು ಬದಲಾಗಿದ್ದಾವೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜಾಗತೀಕರಣ ನಮ್ಗೆ ಅವಾಗ ನಮಗೆ ಕರ್ನಾಟಕ ನಮ್ಮ ಊರು ನಮ್ಮ ಮನೆ ನಮ್ಮ ಬೀದಿ ಇಷ್ಟರಲ್ಲೇ ಇದ್ವಿ ಇವತ್ತು ನಾವು ಅಮೇರಿಕಾದಲ್ಲಿ ಇವತ್ತೇನು ನಡೀತಾ ಇದೆ ವೈಟ್ ಹೌಸಲ್ಲಿ ಇವತ್ತೇನು ಸುದ್ದಿ ಆಸ್ಟ್ರೇಲಿಯಾದಲ್ಲಿ ಏನು ಸುದ್ದಿ ಅಂತ ಎರಡು ನಿಮಿಷಕ್ಕೆ ನಾವು ನೋಡುವಂಥ ಕನೆಕ್ಟ್ ಆಗಿದ್ದೀವಿ ಪ್ರಪಂಚದ ಜೊತೆ ಕನೆಕ್ಟ್ ಆಗಿದ್ದೀವಿ ಹೆಚ್ಚು ಹಾಗಾಗಿ ನಾವು ಬರೆಯುವ ಹಾಡುಗಳು ಬೇರೆ ಬೇರೆ ಭಾಷೆಯಲ್ಲಿ ಬರುತ್ತಿರುವ ಸಂಗೀತ ಅದಕ್ಕೆ ನಾವು ನೀಡಬೇಕಾದ ಪೈಪೋಟಿ ಈ ಎಲ್ಲದರ ಮಧ್ಯೆ ಹಾಡುಗಳ ಸ್ಟ್ರೆಂತು ದೊಡ್ಡದಾಗಿದೆ ಕನ್ನಡದ ಗೀತ ರಚನೆಕಾರ ಬಹಳ 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 ಸ್ಟ್ರೆಂತ್ ಉಳ್ಳವನು ಕನ್ನಡದ ನಿರ್ದೇಶಕನು ಅಷ್ಟೇ ಕನ್ನಡದ ಇಲ್ಲಿ ಯಾರನ್ನೇ ನೀವು ಟೆಕ್ನಿಷಿಯನ್ಸ್ ಅಂತ ತಗೊಂಡ್ರೆ ಅವರೆಲ್ಲ ಬೇರೆ ಭಾಷೆಗಿಂತ ಹೆಚ್ಚು ಸ್ಟ್ರೆಂತ್ ಇರೋರು ಅಂತ ನಾನು ಭಾವಿಸ್ತೀನಿ ಕಾರಣ ಏನಂದರೆ ಕನ್ನಡದ ಹಾಡುಗಳು ಕರ್ನಾಟಕದ ಆಚೆ ಹೇಳೋದಿಲ್ಲ ಎಲ್ಲೋ ಅಪವಾದ ಅನ್ನುವಂತೆ ಅಲ್ಲೆಲ್ಲೋ ಅಮೇರಿಕಾದಲ್ಲಿರೋ ಕನ್ನಡ ಸಂಘದವರು ಅಥವಾ ಬೇರೆ ಬೇರೆ ದೇಶಗಳಲ್ಲಿರುವಂಥ ಕನ್ನಡಿಗರು ಇವತ್ತಿರೋ ಈ ಇಂಟರ್ನೆಟ್ ಮೂಲಕ ಕೇಳಬಹುದು ಆದರೆ ಒಟ್ಟಾರೆಯಾಗಿ ಹೇಳುವಾಗ ಕರ್ನಾಟಕಕ್ಕಿಂತ ಆಚೆ ಕನ್ನಡದ ಹಾಡುಗಳು ಕೇಳಿಸೋದಿಲ್ಲ ಆದರೆ ಬೇರೆ ಬೇರೆ ಎಲ್ಲ ಭಾಷೆಯ ಹಾಡುಗಳು ಕರ್ನಾಟಕದಲ್ಲೂ ಕೇಳಿಸ್ತವೆ ಅವರವ್ರದ ರಾಜ್ಯದಲ್ಲೂ ಕೇಳಿಸ್ತವೆ ನಾವಿಲ್ಲಿ ನಮಗಿರುವ ಸವಾಲು ಅಂದರೆ ಒಬ್ಬ ತಮಿಳು ಅಥವಾ ತೆಲುಗು ಹಿಂದಿ ರೈಟ್ರಿಗಿರುವ ಇದು ಅಂತಂದರೆ ಸುಲ ಸೌಲಭ್ಯ ಏನು ಅಂದರೆ ಅವರವರ ರಾಜ್ಯದಲ್ಲಿ ಅವರು ಸಾರ್ವಭೌಮರು ಅವರವರ ಹಾಡುಗಳು ಅವರವರ ಚಿತ್ರಗಳು ಸಾರ್ವಭೌಮತೆ ಹೊಂದಿರುತ್ತೆ ಅಲ್ಲಿ ಎಲ್ಲ ನೋಡ್ತಾರೆ ಅದರ ಆಚೆ ಅವರಿಗೆ ಕರ್ನಾಟಕದಲ್ಲಿ ಕೇಳಿಸೋದು ಬೋನಸ್ಸು ಕರ್ನಾಟಕದಲ್ಲಿ ಅವ್ರ ಸಿನಿಮಾ ಓಡೋದು ಬೋನಸ್ಸು ನಮಗೇನಂತಂದರೆ ಆಮೇಲೆ ಅವರಿಗೆ ಪೈಪೋಟಿ ಇರೋದಿಲ್ಲ ತಮಿಳ್ನಾಡಲ್ಲಿ ತಮಿಳು ಬಿಟ್ಟರೆ ಆಮೇಲೆ ಅವರಿಗೆ ಪೈಪೋಟಿ ಇರೋದಿಲ್ಲ ತಮಿಳ್ನಾಡಿನಲ್ಲಿ ತಮಿಳ್ ಬಿಟ್ಟರೆ ಬೇರೆ ಭಾಷೆಯ ಹಾಡುಗಳಲ್ಲೇನು ಕೇಳೋದಿಲ್ಲ ಬೇರೆ ಭಾಷೆ ಸಿನಿಮಾಗಳು ನೋಡೋದಿಲ್ಲ ಅಪವಾದ ಎಲ್ಲೋ ಹಿಂದಿ ನೋಡ್ಬೋದು ಎಲ್ಲೋ ಸಣ್ಣ ಪುಟ್ಟ ಇದು ಆದರೆ ಮ್ಯಾಕ್ಸಿಮಮ್ ಇದ್ದೀನಿ ಆಂಧ್ರದಲ್ಲಿ ತೆಲುಗು ಬಿಟ್ಟರೆ ಬೇರೆ ನೋಡೋದಿಲ್ಲ ತೆಲಂಗಾಣ ತೆಲುಗು ಬಿಟ್ಟರೆ ನೋಡೋದಿಲ್ಲ ಹಿಂದಿ ಅಂತೂ ಇಡೀ ದೇಶವನ್ನು ವ್ಯಾಪಿಸಿದೆ ಹೀಗಾಗಿ ಅವರವ್ರ ಊರುಗಳಲ್ಲಿ ಅವ್ರಿಗೆ ಯಾವುದೇ ಆಪೋಸಿಷನ್ಸ್ ಇಲ್ಲ ನಮ್ಮಲ್ಲಿ ಏನಾಗುತ್ತೆ ನಮ್ಮ ಕನ್ನಡದ ಹಾಡು ಇಲ್ಲಿ ಒಂದು ಹಾಡು ರಾಮ ನೀನೇ ಶ್ಯಾಮ ಹಿಟ್ಟಾಗಬೇಕು ಅಂದರೆ ಇದರ ಸುತ್ತ ಹತ್ತು ತಮಿಳ್ ಹಾಡು ಹತ್ತು ತೆಲುಗು ಹಾಡು ಹತ್ತು ಹಿಂದಿ ಹಾಡು ಇರುತ್ತೆ ಈ ಎಲ್ಲ ಹಾಡುಗಳು ಸೂಪರ್ ಹಿಟ್ ಹಾಡುಗಳೇ ಇರ್ಬೋದು ಅವು ಅವ್ರವ್ರ ಊರಲ್ಲಿ ಆ ಹಾಡುಗಳನ್ನು ಮೀರಿಸಿ ನಮ್ಮ ಒಂದು ಹಾಡು ಹಿಟ್ಟಾಗಬೇಕಾಗತ್ತೆ ಈ ಕಷ್ಟ ಇದೆಯಲ್ಲ ಈ ಸವಾಲು ಇದೆಯಲ್ಲ ಇದು ಕನ್ನಡ ಚಿತ್ರ ನಿರ್ದೇಶಕನಿಗೆ ಕನ್ನಡ ಗೀತ ರಚನೆಕಾರನಿಗೆ ಕನ್ನಡ ಸಂಗೀತ ನಿರ್ದೇಶನಿಗೆ ಮಾತ್ರ ಇರೋಂಥದ್ದು ಬೇರೆ ಯಾರಿಗೂ ಇರೋದಿಲ್ಲ ಈ ಸವಾಲುಗಳು ಆ ಲೆಕ್ಕದಲ್ಲಿ ನಾವೆಷ್ಟು ಗಟ್ಟಿ ನಾವು ಅಷ್ಟು ಗಟ್ಟಿ ಅಲ್ಲ ಅಂದರೆ ಇಷ್ಟು ಜನ ಇಷ್ಟು ಹಾಡುಗಳನ್ನು ಇಷ್ಟು ಸಿನಿಮಾಗಳನ್ನು ನಾವು ಮೆಟ್ಟಿ ಮುಂದೆ ಬರೋದು ಕಷ್ಟ ಆಗುತ್ತೆ ಬ ಸಾಹಿತಿಯಾಗೆ ನಾನು ಬಂದದ್ದು ಮತ್ತು ಸಾಹಿತ್ಯಾಗೆ ನಾನು ಹೆಚ್ಚು ಪರಿಚಿತ ನಿರ್ದೇಶನ ಅನ್ನೋದು ನಾನು ನನ್ನೊಳಗೆ ಇರುವಂಥ ನಾನು ಬೇಸಿಕಲಿ ನಿರ್ದೇಶಕ ಸಾಹಿತಿ ಜೊತೆ ಜೊತೆಗೆ ರಂಗಭೂಮಿಲಿ ಕೆಲಸ ಮಾಡ್ತಾ ನಾಟಕಗಳನ್ನು ನಿರ್ದೇಶನ ಮಾಡಿ ಇಡೀ ರಾಜ್ಯದಾದ್ಯಂತ ಸಾವಿರಾರು ಬೀದಿ ನಾಟಕಗಳನ್ನು ಮಾಡಿ ಸಿದ್ಧರಂಗಭೂಮಿ ನಾಟಕಗಳು ಮಾಡಿ ರೇಡಿಯೋ ನಾಟಕಗಳು ಮಾಡಿ ನಾಟಕದ ಮೂಲಕ ಬಂದವನಾದ್ರಿಂದ ನನ್ನ ಮೊದಲ ಸಿನಿಮಾನೇ ನಲ್ಲ ಭಾಳ ಯಶಸ್ವಿ ಚಿತ್ರ ಅದರಾಚೆಗೆ ಏನಾಗ್ತದೆ ಆ ನಿರ್ದೇಶಕ ಒಳಗಿರುವ ನಿರ್ದೇಶಕ ಒಂದು ಒಳ್ಳೆಯ ವಿಚಾರಕ್ಕೆ ಒಂದು ಒಳ್ಳೆಯದೇನೋ ಹೇಳಬೇಕು ಅಂತ ಕಾಯ್ತಿರ್ತಾನೆ ಆಗಾಗ ಹೆಚ್ಚು ನನಗೆ ಹಾಡು ಬರೆಯುವ ಒತ್ತಡದ ಮಧ್ಯೆ ನಿರ್ದೇಶನ ಮಾಡ್ತಾ ಇರ್ತಾರೆ ಈಗ ಪಂಥ ಅಂತ ಒಂದು ಸಿನ್ಮಾ ಪಂಥ ಅದು ವಸಿಷ್ಠ ಸಿಂಹ ಮುಖ್ಯ ಭೂಮಿಕೆಯಲ್ಲಿರ್ತಾರೆ ಒಂದು ವಿಶೇಷವಾದ ಸಿನ್ಮಾ ಹಾಡು ಬರೆಯೋದೇ ಇಷ್ಟ ಮುಖ್ಯವಾಗಿ ಹಾಡು ಇದೇ ಜನರು ಅದೇ ಜನರ ಅಂತೇನಿರೋದಿಲ್ಲ ಹೆಚ್ಚು ಶ್ರಮ ಆಗೋದು ಯಾವುದು ಅಂದರೆ ಈ ಡ್ಯುಯೇಟ್ ಸಾಂಗ್ಗಳಂದ್ರೆ ಈಗಾಗಲೇ ಹೆಚ್ಚು ಕನ್ನಡದಲ್ಲಿ ಹೆಚ್ಚು ಬಂದಿರೋದೇ ಡ್ಯುಯೇಟ್ ಸಾಂಗ್ಸ್ ಸೊ ಅದನ್ನು ಬರೆಯುವಾಗ ಬೇರೆಯವರೆಲ್ಲ ಬರೆದಿರೋದನ್ನು ಬಿಟ್ಟು ಬರಿಬೇಕಾಗತ್ತೆ ನಾನು ಬರೆದಿರೋದೇ ಬಿಟ್ಟು ಬರಿಬೇಕಾಗುತ್ತೆ ಈ ಬೇರೆ ಸಾಂಗ್ಗಳೇನಾಗುತ್ತೆ ಅದು ಆಟೋಮೆಟಿಕ್ಕಾಗಿ ಹೊಸದೇನೋ ಹುಟ್ಕೊಳ್ಳುತ್ತೆ ಸುಲಭ ಹೊಸ ಇದು ಭಾವಗಳು ಹುಟ್ಟೋದು ಸುಲಭ ಈ ಲವ್ ಸಾಂಗ್ಗಳಂತ ಬಂದಾಗ ಸ್ವಲ್ಪ ಹಾಂ ಹೊಸದಾಗಿ ಏನೋ ಮಾಡಬೇಕು ಅಂತ ಕಲಾ ಮಾಧ್ಯಮ ಯೂಟ್ಯೂಬ್ ನವರು ಅವರ ಪ್ರೀತಿ ತುಂಬಾ ದೊಡ್ಡದು ಶುಭವಾಗಲಿ ಅವರಿಗೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಹೆಚ್ಚು ಕನ್ನಡಿಗರಿಗೆ ಹೆಚ್ಚು ಒಳ್ಳೊಳ್ಳೆ ವಿಚಾರಗಳು ತಲುಪ್ತಾ ಹೋಗಲಿ ಅಂತ ಆಶಿಸ್ತೇನೆ ಒಳ್ಳೇದಾಗಲಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ